ಆತ್ಮೀಯ ವೀಕ್ಷಕ ಮಿತ್ರರಿಗೂ ಹಾಗೂ SSLC ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇರತಕ್ಕಂತಹ ಉದ್ಯೋಗ ಆಕಾಂಕ್ಷಿ ಮಿತ್ರರಿಗೂ ಸಾನ್ವಿ ಪೃಥ್ವಿರಾಜ್ ಎಜುಕೇಶನ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ನಾವು ಇವತ್ತು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ಬ ಆಯ್ಕೆ ಪ್ರಶ್ನೋತ್ತರದ ಸರಣಿ ಪರೀಕ್ಷಾ ಪ್ಲಾನ್ 13 ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಮ್ಮ ಪರಿಸರ ಅನ್ನುವ ಅಧ್ಯಾಯದಲ್ಲಿ ಬರತಕ್ಕಂತಹ ಮುಖ್ಯವಾಗಿರುವ ಬ ಆಯ್ಕೆ ಪ್ರಶ್ನೆಗಳು ನಿಮಗಾಗಿ ಸಿದ್ಧಪಡಿಸಿ ಇವತ್ತು ಪ್ರಸ್ತುತ ಪಡಿಸ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಕಮೆಂಟನ್ನು ತಿಳಿಸಿ. ಜೊತೆಗೆ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತಕ್ಕಂಥ ಹೇಳ್ತಾ ಈಗ ಪ್ರಾರಂಭಿಸ್ತಾ ಇದ್ದೀವಿ ನಮ್ಮ ಪರಿಸರದಲ್ಲಿ ಬರುವ ಪ್ರಮುಖ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಒಂದು ಸರಣಿ ಪರೀಕ್ಷಾ ಪ್ಲಾನ್ 13. ಪ್ರಶ್ನೆ 246. ಈ ಕೆಳಗೆ ಕೊಟ್ಟಿರುವ ಆಹಾರ ಸರಪಳಿಯನ್ನು ಗಮನಿಸಿ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಆಪ್ಷನ್ ಎ 500 ಜೌಲ್, ಆಪ್ಷನ್ ಬಿ 5 ಜೌಲ್, ಆಪ್ಷನ್ ಸಿ 0.5 ಜೌಲ್, ಆಪ್ಷನ್ ಡಿ 50 ಜೌಲ್. ಇದರಲ್ಲಿ ಸರಿ ಉತ್ತರ 5 ಜೌಲ್. ಪ್ರಶ್ನೆ 247. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ. ಈ ವಸ್ತುಗಳು ಆಪ್ಷನ್ ಎ ಪರಿಸರದಲ್ಲಿ ದೀರ್ಘಕಾಲ ಜಡವಾಗಿ ಉಳಿದುಬಿಡುತ್ತವೆ, ಆಪ್ಷನ್ ಬಿ ಪರಿಸರ ವ್ಯವಸ್ಥೆ ಅನೇಕ ಜೀವಿಗಳಿಗೆ ಹಾನಿಯನ್ನುಂಟು ಮಾಡುತ್ತವೆ, ಆಪ್ಷನ್ ಸಿ ವಿವಿಧ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳ ಸಾಂದ್ರತೆಯನ್ನು ಹೆಚ್ಚಿಸುತ್ತದೆ, ಆಪ್ಷನ್ ಡಿ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ. ಇದರ ಒಂದು ಸರಿ ಉತ್ತರ ಆಪ್ಷನ್ ಡಿ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ. ಪ್ರಶ್ನೆ 248. ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಜೈವಿಕ ಘಟಕಗಳು ಆಪ್ಷನ್ ಎ ಉಷ್ಣತೆ, ಆಪ್ಷನ್ ಬಿ ಸೂಕ್ಷ್ಮ ಜೀವಿಗಳು, ಆಪ್ಷನ್ ಸಿ ಮಳೆ, ಆಪ್ಷನ್ ಡಿ ಗಾಳಿ. ಇದರ ಒಂದು ಸರಿ ಉತ್ತರ ಆಪ್ಷನ್ ಬಿ ಸೂಕ್ಷ್ಮ ಜೀವಿಗಳು. ಪ್ರಶ್ನೆ 249. ಆಹಾರ ಸರಪಳಿಯ ಮೊದಲನೆಯ ಪೋಷಣಾ ಸ್ತರದಲ್ಲಿರುವ ಜೀವಿಗಳು ಇವುಗಳಾಗಿವೆ. ಆಪ್ಷನ್ ಎ ಉತ್ಪಾದಕರು, ಆಪ್ಷನ್ ಬಿ ಪ್ರಾಥಮಿಕ ಭಕ್ಷಕರು, ಆಪ್ಷನ್ ಸಿ ದ್ವಿತೀಯ ಭಕ್ಷಕರು, ಆಪ್ಷನ್ ಡಿ ತೃತೀಯ ಭಕ್ಷಕರು. ಇದರ ಸರಿ ಉತ್ತರ ಆಪ್ಷನ್ ಎ ಉತ್ಪಾದಕರು. ಪ್ರಶ್ನೆ 250. ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು? ಆಪ್ಷನ್ ಎ ಹುಲ್ಲು, ಗೋಧಿ, ಮಾವು, ಆಪ್ಷನ್ ಬಿ ಹುಲ್ಲು, ಮೇಕೆ, ಮಾನವ, ಆಪ್ಷನ್ ಸಿ ಕುರಿ, ತೋಳ, ಚಿರತೆ, ಆಪ್ಷನ್ ಡಿ ಮೇಕೆ, ಹಸು, ಆನೆ. ಇದರ ಒಂದು ಸರಿ ಉತ್ತರ ಆಪ್ಷನ್ ಬಿ ಹುಲ್ಲು, ಮೇಕೆ, ಮಾನವ. ಪ್ರಶ್ನೆ 251. ಈ ಕೆಳಗಿನವುಗಳಲ್ಲಿ ಯಾವುದು ವಿಘಟಕಗಳಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಆಪ್ಷನ್ ಬಿ ಸಸ್ಯಗಳು, ಆಪ್ಷನ್ ಸಿ ಪ್ರಾಣಿಗಳು, ಆಪ್ಷನ್ ಡಿ ವೈರಸ್ಗಳು. ಇದರ ಸರಿ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಪ್ರಶ್ನೆ 252. ಈ ಕೆಳಗಿನ ಪರಿಸರ ವ್ಯವಸ್ಥೆಯಲ್ಲಿ ಯಾವುದು ನೈಸರ್ಗಿಕ ಅಲ್ಲ? ಆಪ್ಷನ್ ಎ ಅರಣ್ಯ, ಆಪ್ಷನ್ ಬಿ ಸರೋವರ, ಆಪ್ಷನ್ ಸಿ ಕೆರೆ, ಆಪ್ಷನ್ ಡಿ ಉದ್ಯಾನ. ಇದರ ಒಂದು ಸರಿ ಉತ್ತರ ಆಪ್ಷನ್ ಡಿ ಉದ್ಯಾನ. ಪ್ರಶ್ನೆ 253. ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುವ ಜೈವಿಕ ವಿಘಟಕ ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ಮಳೆ, ಆಪ್ಷನ್ ಸಿ ಉಷ್ಣತೆ, ಆಪ್ಷನ್ ಡಿ ಮರಗಳು. ಇದರ ಸರಿ ಉತ್ತರ ಆಪ್ಷನ್ ಡಿ ಮರಗಳು. ಪ್ರಶ್ನೆ 254. ಈ ಕೆಳಗಿನವುಗಳಲ್ಲಿ ಪೋಷಣಾ ಸ್ತರಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಅಂಶವಾಗಿದೆ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ಶಕ್ತಿಯ ಹರಿವು, ಆಪ್ಷನ್ ಡಿ ಆಹಾರದ ಕೊರತೆ. ಇದರ ಸರಿ ಉತ್ತರ ಆಪ್ಷನ್ ಸಿ ಶಕ್ತಿಯ ಹರಿವು. ಪ್ರಶ್ನೆ 256. ಓಜೋನ್ ಪದರದ ಅಣುಸೂತ್ರ ಆಪ್ಷನ್ ಎ O2, ಆಪ್ಷನ್ ಬಿ O3, ಆಪ್ಷನ್ ಸಿ O, ಆಪ್ಷನ್ ಡಿ O6. ಸರಿ ಉತ್ತರ ಆಪ್ಷನ್ ಬಿ O3. ಪ್ರಶ್ನೆ 257. ಓಜೋನ್ ರಕ್ಷಣೆಗಾಗಿ CFC ಮುಕ್ತ ರೆಫ್ರಿಜಿರೇಟರ್ಗಳು ತಯಾರಿಸಲು ಕಡ್ಡಾಯ ಮಾಡಲು ಆರಂಭಿಸಲಾಯಿತು. ಆಪ್ಷನ್ 1987, ಆಪ್ಷನ್ ಬಿ 1985, ಆಪ್ಷನ್ ಸಿ 1983, ಆಪ್ಷನ್ ಡಿ 1980. ಸರಿ ಉತ್ತರ ಆಪ್ಷನ್ ಇ 1987. ಪ್ರಶ್ನೆ 258. CFCಯ ವಿಸ್ತೃತ ರೂಪ ಆಪ್ಷನ್ ಎ ಕಾರ್ಬನ್ 4 carbon, ಆಪ್ಷನ್ ಬಿ ಕ್ಲೋರೋ ಫ್ಲೋರೋ ಕಾರ್ಬನ್, ಆಪ್ಷನ್ ಸಿ ಕಾರ್ಬನ್ ಫ್ಲೋರೋ ಕಾರ್ಬನ್, ಆಪ್ಷನ್ ಡಿ ಕಾರ್ಬನ್ 5 carbon. ಸರಿ ಉತ್ತರ ಆಪ್ಷನ್ ಬಿ ಕ್ಲೋರೋ ಫ್ಲೋರೋ ಕಾರ್ಬನ್.
ಪ್ರಶ್ನೆ 259, ಚರ್ಮದ ಕ್ಯಾನ್ಸರ್ ಉಂಟಾಗಲು ಕಾರಣ, ಆಪ್ಷನ್ ಎ ತರಕಾರಿ ಆಹಾರ, ಆಪ್ಷನ್ ಬಿ ಸೂರ್ಯನ ಬೆಳಕಿನಲ್ಲಿರುವ ಡಿ ಜೀವಸತ್ವ, ಆಪ್ಷನ್ ಸಿ ಹೆಚ್ಚು ಮಾಂಸ ತಿನ್ನುವುದರಿಂದ, ಆಪ್ಷನ್ ಡಿ ಸೂರ್ಯನ ನೇರಳಾತೀತ ವಿಕಿರಣಗಳು. ಸರಿ ಉತ್ತರ ಆಪ್ಷನ್ ಡಿ ಸೂರ್ಯನ ನೇರಳಾತೀತ ವಿಕಿರಣಗಳು. ಪ್ರಶ್ನೆ 260, ಸಸ್ಯಹಾರಿಗಳು, ಮಾಂಸಾಹಾರಿಗಳು ಮತ್ತು ಪರಾವಲಂಬಿಗಳು ಈ ಕೆಳಗಿನ ಯಾವ ವಿಧಗಳಾಗಿವೆ? ಆಪ್ಷನ್ ಎ ಉತ್ಪಾದಕರು, ಆಪ್ಷನ್ ಬಿ ಭಕ್ಷಕರು, ಆಪ್ಷನ್ ಸಿ ವಿಘಟಕಗಳು, ಆಪ್ಷನ್ ಡಿ ಸಹಾಯಕರು. ಸರಿ ಉತ್ತರ ಆಪ್ಷನ್ ಬಿ ಭಕ್ಷಕರು. ಪ್ರಶ್ನೆ. ಆತ್ಮೀಯ ವೀಕ್ಷಕ ಮಿತ್ರರೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಮ್ಮಲ್ಲಿ ಒಂದು ವಿನಮ್ರಾಗಿರ್ತಕ್ಕಂಥೇನಪ್ಪ ಅಂತಂದರೆ, ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋದ ಬಗ್ಗೆ ಕಮೆಂಟನ್ನು ಮಾಡಿ, ಮತ್ತು ವಿಡಿಯೋನ ಎಲ್ಲ SSLC ವಿದ್ಯಾರ್ಥಿ ಮಿತ್ರರಿಗೂ ಮತ್ತು ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ತಿಳಿಸಿ, ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡ್ತಕ್ಕಂಥದ್ದು ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಇಲ್ಲಿವರೆಗೆ ನಮಸ್ಕಾರಗಳು.